ನೋಡು ಶಕ್ರೆ ಇವತ್ತು ತಂಡದಲ್ಲಿ ಡಿ ಸಿ ಕಚೇರಿಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಒಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ಅಂದರೆ ಚೌಕಿದಾರ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇನ್ನು ತಹಸೀಲ್ದಾರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಹುದ್ದೆಗಳು ಖಾಲಿ ಇರುತ್ತೆ ಅದರ ಕುರ್ತಿ ಒಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಆದಷ್ಟು ಎಷ್ಟೆಷ್ಟು ಸಡಿಲಿಕ್ಕೆ ಇರುತ್ತೆ ಮತ್ತು ಯಾರು ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆನ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಲೇಟ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಶಕ್ರೆ ಈ ಹುದ್ದೆಗಳು ಸಂಪೂರ್ಣ ತಹಸೀಲ್ದಾರ್ ಹುದ್ದೆಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಇಲ್ಲಿ ಖಾಲಿ ಇರೋ ಹುದ್ದೆ ನೋಡೋದಾದರೆ ಚೌಕಿದಾರ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಮೂರುನೂರ ಹದಿನೈದು ಹುದ್ದೆಗಳು ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಜಸ್ಟ್ ನೀವು ಹತ್ತನೇತೆ ಪಾಸಾದವರು ಅಂದರೆ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಜಸ್ಟ್ ನೀವು ಹತ್ತನೇತೆ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾದವರೂ ಇದಕ್ಕೆ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಾನತೆ ಅಂದರೆ ತಸ್ತಮಾನ ಕೂಡ ಉತ್ತೀರ್ಣದವರು ಅರ್ಜಿಯನ್ನು ಸಲ್ಲಿಸಬಹುದು ನಮಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದರೆ ಡಿ ಸಿ ಕಚೇರಿಯಲ್ಲಿ ಖಾಲಿರೋ ಹುದ್ದ್ರ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲಾ ಅಭ್ಯರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಜೊತೆಗೆ ವಯಸ್ಸಿನ ನಿಮಿತಿ ನೋಡೋದಾದರೆ ವಯಸ್ಸು ನಿಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷ ಸಡಿಲಿಕ್ಕೆ ಅನುಭವ ಆಗುತ್ತೆ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಆದಷ್ಟು ವಯಸ್ಸಿನ ಮಿತಿ ಲೆಕ್ಕಾಚಾರ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ವಯಸ್ಸು ಮೂವತ್ತು ಐದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ಇಲ್ಲಿ ವಯಸ್ಸಿನ ನಿಮಿತಿ ಕೂಡ ಲೆಕ್ಕಾಚಾರವನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಆಯ್ಕೆದ ಅಭ್ಯರ್ಥಿಗೆ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮಂತ್ಲಿ ಮಂತ್ಲಿ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಐವತ್ತಾರು ಸಾವಿರದ ಒಂಬತ್ತು ವೇತನ ಸೇನೆ ನೀಡಲಾಗುತ್ತೆ ಇದು ಮಂತ್ಲಿ ವೇತನ ಆಗಿರುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಂತ್ಲಿ ಯಾವ ರೀತಿಗೆ ಹೆಚ್ಚಾಗುತ್ತೆ ಅಂದರೆ ವೇತನ ಸೇನೆ ಮೊದನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಹೆಚ್ಚಾಗುತ್ತೆ ಎರಡನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಆರುನೂರ ಐವತ್ತು ರೂಪಾಯಿ ಹೆಚ್ಚಾಗುತ್ತೆ ಏಳನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಮೂರನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಈ ರೀತಿಯಾಗಿ ನಿಮಗೆ ವೇತನ ಸೇನೆ ಕೂಡ ಮಂತ್ಲಿ ಮಂತ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಟೋಟಲ್ ಆಗಿ ಐವತ್ತಾರು ಸಾವಿರದ ಒಂಬತ್ತು ನೂರವರೆಗೆ ವೇತನ ಸೇನೆ ನೀಡ್ತಾರೆ ಇಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗಳು ಮೊದಲಿಂದ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಇದರ ಬಗ್ಗೆ ಒಂದು ಮಾಡಿ ತಿಳಿಸ್ಕೊಡಿ ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಕೊಡ್ತೇವೆ ಆದಷ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ನೋಡಿ ಶಕ್ರೆ ಎರಡನೇದಾಗಿ ನಿಮಗೆ ಸಂದರ್ಶನ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ಆಯ್ಕೆ ಮಾಡಲಾಗುತ್ತೆ ವಿಡಿಯೋನ ದುಡಿ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕ ನೋಡಿ ನಿಮಗೆ ಯಾವುದೇ ರೀತಿ ಮಾಹಿತಿ ತಿಳಿಯೋದಲ್ಲ ಆದ ಕಾರಣಕ್ಕಾಗಿ ಕೊನೆ ತನಕ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಎಷ್ಟು ಇರಬೇಕಂದ್ರೆ ಒಂದು ಕೈದಿರಿಸಲಾದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎರಡು ನೂರು ರೂಪಾಯಿ ಇರುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎರಡು ನೂರು ರೂಪಾಯಿ ಇರುತ್ತೆ ಮತ್ತು ಕೈದಿರಿಸಿದಾದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಂದರೆ ಎಸ್ ಸಿ ಟಿ ಅಭ್ಯರ್ಥಿಗಳು ಫ್ರವರಿಗೆ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರು ರೂಪಾಯಿ ಇರುತ್ತೆ ಆದಷ್ಟು ಅರ್ಜಿ ಶುಲ್ಕ ನೋಡಿಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಎರಡು ನೂರು ಮತ್ತು ಒನ್ನೂರು ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇದೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಪ್ರಮುಖ ದಿನಾಂಕವನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ ಕೂಡ ಅನೌನ್ಸ್ ಇದೆ ನೋಡಬಹುದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿ ಕೊನೆ ದಿನಾಂಕ ಆಗಿರುತ್ತೆ ಇದು ಆದಷ್ಟು ಇಷ್ಟು ಒಳಗಾಗಿ ನೀವು ಅರ್ಜಿ ಸಲ್ಲಿಸಬಹುದು ಕೊನೆ ದಿನಾಂಕದಂದು ನೀವು ಅರ್ಜಿಯನ್ನು ಸಲ್ಲಿಸಲು ಹೋದಾಗ ತುಂಬ ಸರೋರು ಬಿಜಿ ಆಗುತ್ತೆ ಆದ ಕಾರಣಕ್ಕಾಗಿ ಈಗಲೇ ಹೋಗಿ ನೀವು ಆನ್ಲೈನ್ ಸೆಂಟರ್ಗೆ ಭೇಟಿ ನೀಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೋಡಿ ಶಕ್ರೆ ಇಷ್ಟೆಲ್ಲವನ್ನು ತಿಳಿಸ್ಕೊಟ್ಟಿರಿ ಆದರೆ ಈ ವೆಬ್ಸೈಟಾಗಿ ತಿಳಿಸ್ಕೊಟ್ಟಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ನೋಡ್ಬೋದು ಇಲ್ಲಿ ವೆಬ್ಸೈಟ್ ನೋಡೋದಾದ್ರೆ ಈ ವೆಬ್ಸೈಟಿಗೆ ಭೇಟಿ ನೀಡಬೇಕಾಗತ್ತೆ ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ಒಂದು ಐಡಿಯಾನ ಸಿಗುತ್ತೆ ಆ ಐಡಿದಂತ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಒಂದು ಪಿ ಡಿ ಎಫ್ ಫಾರ್ಮ್ ಸಿಗುತ್ತೆ ಆ ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ನೋಡು ಶಕ್ರೆ ಇದಾದ ಮೇಲೆ ಬೇಕಾದ ಡಾಕ್ಯುಮೆಂಟ್ಸ್ ಏನೇನು ಅಂದರೆ ನಿಮ್ಮ ಫೋಟೋ ಕಾಪಿ ಬೇಕಾಗುತ್ತೆ ಇತ್ತೀಚಿನ ಸೈ ಬೇಕಾಗುತ್ತೆ ಅಂದರೆ ಇತ್ತೀಚಿನ ಫೋಟೋ ಕಾಪಿಗಳು ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ ಎರಡೂ ಕೂಡ ಒಂದೇ ಆಗಿರುತ್ತೆ ಸೈ ಮತ್ತು ಸಿಗ್ನೇಚರ್ ಮತ್ತು ಇಮೇಲ್ ಐ ಡಿ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರ್ಗಳು ನಿವಾಸ ಪ್ರಮಾಣಪತ್ರ ಅಂದರೆ ನೀವು ಯಾವ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದೀರಿ ವಾಸಸ್ಥಳದ ಪ್ರಮಾಣಪತ್ರ ಬೇಕಾಗುತ್ತೆ ಜೊತೆಗೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಬೇಕಾಗುತ್ತೆ ಶೈಕ್ಷಣಿಕ ಅಂಕಪಟ್ಟಿಗಳು ಬೇಕಾಗುತ್ತೆ ಅಂದರೆ ನೀವು ಹತ್ತನೇದ ಮೇಲೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಜಸ್ಟ್ ಹತ್ತನೇ ತಿ ಪಾಸ್ ಆದರೂ ಅರ್ಜಿ ಸಲ್ಲಿಸಿ ಮತ್ತು ಇಲ್ಲಿ ಎಸ್ ಎಸ್ ಎಲ್ ಸಿ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಬೇಕಾಗುತ್ತೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನಿತರ ಡಾಕ್ಯುಮೆಂಟ್ಸ್ ಕೂಡ ತೆಗೆದುಕೊಂಡು ಹೋಗ್ಬೋದು ಕೊನೆಯದಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿಯೇ ಬೇಕಾಗುತ್ತೆ ಇಲ್ಲಾಂದರೆ ಅರ್ಜಿ ಸಲ್ಲಿಸಲು ಆಗೋದಿಲ್ಲ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕು ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಐಡಂಟಿ ಪ್ರೂಫ್ ಆಗಿ ನಿಮಗೆ ಪ್ಯಾನ್ ಕಾರ್ಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದವರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಶಕ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಏನಾರು ಕೂಡ ಡೋರ್ಸ್ ಅನ್ನಿಸಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಾವು ಮತ್ತೆ ನೋಡೋ ಸಿಗ್ತೀವಿ